ನಟಿ, ನಿರ್ಮಾಪಕಿ, ಕ್ಲಾಸಿಕಲ್ ಡಾನ್ಸರ್, ಹಾಗೆ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ನೂರಾರು ಮಕ್ಕಳಿಗೆ ಆಶ್ರಯವನ್ನು ಕೂಡ ನೀಡ್ತಾ ಇದ್ದಾರೆ. ಅವ್ರ ಹೆಸರು ರೂಪಾ ಅಯ್ಯರ್. ಬನ್ನಿ, ಅವ್ರನ್ನ ಮಾತನಾಡ್ಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಪ್ರಿಯ ವೀಕ್ಷಕರಿಗೆ ರೂಪಾ ಅಯ್ಯರ್ ಮಾಡೋ ನಮಸ್ಕಾರ, ನಿಮಗೂ ಕೂಡ. ಥ್ಯಾಂಕ್ ಯು. ರೂಪಾ ಅವರೇ, ಹೇಳಿ, ಫಸ್ಟ್ ನಿಮ್ಮ ಡಾನ್ಸ್ ಬಗ್ಗೆ ಶುರು ಮಾಡೋಣ. ಎಷ್ಟು ವರ್ಷದಿಂದ ನೀವು ಡಾನ್ಸ್, ಕ್ಲಾಸಿಕಲ್ ಡಾನ್ಸ್ ಕಲಿತಿದ್ದೀರಿ? ನಾನು ಚಿಕ್ಕ ವಯಸ್ಸಿಂದಾನು, ಲೈಕ್ ನಾವು ಬೆಳ್ಳೂರಲ್ಲಿ ಇದ್ವಿ ಮುಂಚೆ, ಆದಿಚುಂಚನಗಿರಿಲಿ ಓದ್ತಾ ಇದ್ದೆ ನಾನು. ಚಿಕ್ಕ ವಯಸ್ಸಿಂದಾನು ಡಾನ್ಸ್ ಬಗ್ಗೆ ಐ ವಾಸ್ ಸೋ ಪ್ಯಾಷನೇಟ್. ಇನ್ಫ್ಯಾಕ್ಟ್ ನಾನು 7ನೇ ತರಗತಿಲಿದ್ದಾಗ್ಲೇ ನಾನು ಅರಸೀಕೆರೆಗೆ ಹೋಗಿ ಡಾನ್ಸ್ ಕಲ್ತ್ಕೊಂಬಂದು ಇಲ್ಲೊಂದು 10 ಜನ ಕೇಳ್ಕೊಡ್ವೆ, ಬರೀ 10 ರೂಪಾಯಿ ಫೀಸ್ ಇಸ್ಕೊಂಡು ಬೆಳ್ಳೂರಲ್ಲಿ. ಅದು ಇಟ್ಸ್ ಅ ಸ್ಮಾಲ್ ಟೌನ್, ಸೊ ಅವಾಗಿಂದಾನೆ ನಾನು ಪ್ಯಾಷನೇಟ್ ಆಗಿದ್ದೆ. ಹೀಗೆ ಬೆಂಗಳೂರಿಗೆ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಬಂದಿದ್ದು. ಸೊ ಹೀಗೆ ಮುಂದುವರ್ಕೊಂಡೋಯ್ತು. ಆಮೇಲೆ ನನ್ನ ಗುರುಗಳು ಇಲ್ಲಿ ಸುಭದ್ರಾ ಪ್ರಭುಗಳಂತ, ಅವ್ರ ಹತ್ರ ಭರತನಾಟ್ಯಂ ಕಲಿತೆ. ಕಥಕ್ ನಂಗೆ ಮೈಸೂರು ನಾಗರಾಜ್ ನಮ್ಮ ಮನೆಗೆ ಬಂದು ಹೇಳ್ಕೊಡೋರು, ಗುರುಕುಲ ಅಂತ ನಂದು ಡಾನ್ಸ್ ಕ್ಲಾಸ್ ಇತ್ತು. ಆದರೆ ನಾನು ನನ್ನ ಡಾನ್ಸ್ ಫೀಲ್ಡಲ್ಲಿ ನಾನು ಒಂದು ಜತಿಸ್ವರ, ಒಂದು ತಿಲ್ಲಾನ ಈ ಥರ ಮಾಡಿ ಬರೀ ಒಂದು ಕ್ಲಾಸಿಕಲ್ ಡಾನ್ಸರ್ ಅಂತಾನೇ ಇಟ್ಕೋಬಾರ್ದು ಅಂತ ಕಟ್ಟುಪಾಡುಗಳನ್ನ ಇಟ್ಕೊಳ್ದೆ, ಐ ಆಲ್ವೇಸ್ ಫೀಲ್ ಏನಾರ ಕ್ರಿಯೇಟಿವ್ ಆಗಿ ಕೊಡ್ಬೇಕು. ಆಮೇಲೆ ನಾವ್ ಏನೇ ಒಂದು ಪರ್ಫಾರ್ಮೆನ್ಸ್ ಕೊಟ್ರು ಆನ್ ಸ್ಟೇಜ್ ಮೇಲೆ ಜನಗಳಿಗೆ ಅದ್ರಿಂದ ಏನೋ ಒಂದು ಮೆಸೇಜ್ ಹೋಗ್ಬೇಕು. ಸೊ ಆ ವೈಬ್ರೇಷನ್ ಮ್ಯಾಚ್ ಆಗ್ಬೇಕು. ನನ್ನ ಪ್ರೋಗ್ರಾಮ್ ಇಂದ ಎದ್ದೋದಂತ ಜನ ಏನನ್ನಾದ್ರೂ ಒಂದನ್ನ ಕಲ್ತಿರ್ಬೇಕು. ಸೊ ಮಾನವೀಯತೆ ಕಲ್ತಿರ್ಬೇಕು, ಅಥವಾ ಆಧ್ಯಾತ್ಮಿಕತೆ ಕಲ್ತಿರ್ಬೇಕು, ಅಥವಾ ಅವರ ಜೀವನದ ಬಗ್ಗೆ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡಬೇಕು. ಸೊ ಅದೇ ರೀತಿ ಇವಾಗ ವರ್ಲ್ಡ್ ವೈಡ್ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ದಿ ಬೆಸ್ಟ್ ಪ್ರೋಗ್ರಾಮ್ ಅಂದ್ರೆ ನನ್ನ ಜೀವನದಲ್ಲಿ ಇಲ್ಲಿ ತನಕ ಯಾವ ಡಾನ್ಸಸ್, ಐ ಡೋಂಟ್ ಥಿಂಕ್ ಸೊ. ವೇದಗಳು ಆರ್ ಸೋ ಕಾಂಪ್ಲಿಕೇಟೆಡ್, ಜನ ವೇದಗಳು ಅಂತ ಥಿಂಕ್ ಮಾಡಿದ ತಕ್ಷಣ ಇಷ್ಟಿಷ್ಟು ದಪ್ಪ ಬುಕ್ಕು, ಇಷ್ಟಿಷ್ಟು ಸಂಸ್ಕೃತ ಶ್ಲೋಕಗಳಿರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಆ ವೇದಗಳ ಕಾಲದಲ್ಲೇ ಋಗ್ವೇದದಲ್ಲಿ 19,000 ಶ್ಲೋಕಗಳಿದ್ರೂ ನ್ಯಾಷನಲ್ ಇಂಟಿಗ್ರಿಟಿ ಬಗ್ಗೆ, ಸಮಾನತೆಯ ಬಗ್ಗೆ, ನಾವೆಲ್ಲ ಒಂದೇ ರೀತಿ ಥಿಂಕ್ ಮಾಡೋಣ ಲೋಕ ಕಲ್ಯಾಣಕ್ಕೆ ಅಂತ ಈ ನಮ್ಮ ಕಲಿಯುಗಕ್ಕೆ ಇದೆಲ್ಲ ಅನ್ವಯಿಸತ್ತೆ ಅಂತ ಆಗ್ಲೇ ಬರೆದಿಟ್ಟಿದ್ರು. ಅಂದ್ರೆ ದಟ್ ಇಸ್ ಕಾಲ್ಡ್ ಅಪೌರುಷೇಯ ಗ್ರಂಥಗಳು, ಪುರುಷ ಬರೀದ ಇರೋದು. ಸೊ ವೇದಗಳಾಗ್ಲಿ, ಭಗವದ್ಗೀತೆ ಆಗ್ಲಿ, ಸೊ ನನ್ನ ಡಾನ್ಸ್ ಅಲ್ಲಿ ನಾನು 2 ವರ್ಷ ರಿಸರ್ಚ್ ಮಾಡಿ, ಅಂದ್ರೆ ವೇದಗಳ ಬಗ್ಗೆ, ವೇದ ದ ಯೂನಿವರ್ಸಲ್ ಟ್ರೂತ್, ಅಫ್ಕೋರ್ಸ್ ಇಟ್ಸ್ ದ ಯೂನಿವರ್ಸಲ್ ಟ್ರೂತ್. ಸೊ ವೇದಗಳು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಹೇಗೆ ನಮ್ಮಲ್ಲೇ ಮರ್ಜಾಗೋಗಿದೆ, ಬಿಕಾಸ್ ನಾನು ಪಂಚಭೂತಗಳನ್ನ ಉಪಯೋಗಿಸಿದ್ರೆ ನಾ ಬದುಕಕ್ಕೆ ಆಗಲ್ಲ. ಸೊ ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ನ ಮಾಡಿದ್ವಿ. ಇಟ್ಸ್ ಅ 90 ಮಿನಿಟ್ಸ್ ಪ್ರೋಗ್ರಾಮ್. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮತ್ತೆ ಭಗವದ್ಗೀತ ಅಟ್ ದ ಎಂಡ್ ವೇರ್ ಕೃಷ್ಣ ಸೇಸ್ ಆಮ್ ಎವ್ರಿಥಿಂಗ್. ಸೊ ಅದ್ರ ಬಗ್ಗೆ ಮಾಡಿದಾಗ ಜನಗಳು ತುಂಬಾನೇ ಚೆನ್ನಾಗಿ ರೆಸಿಪ್ರೊಕೇಟ್ ಮಾಡಿದ್ರು. ಅಮೆರಿಕಾಗೆ ಹೋಗಿದ್ದಾಗೆಲ್ಲ ಇನ್ಫ್ಯಾಕ್ಟ್ ಕೊನೆಯಲ್ಲಿ ಜನ ಎದ್ದು ನಿಂತು ಸ್ಟ್ಯಾಂಡಿಂಗ್ ಓವೇಷನ್, ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು, ಎಷ್ಟೊಂದು ಜನ ಅತ್ತೆ ಬಿಟ್ರು. ಬಿಕಾಸ್ ವೇದಗಳನ್ನ ಯಾರು ಸಿಂಪಲ್ ಆಗಿ ತಿಳಿಸ್ಕೊಡೋದು ತುಂಬಾ ಕಷ್ಟ. ಸಂಸ್ಕೃತ ಶ್ಲೋಕಕ್ಕೆ ಇಂಗ್ಲಿಷ್ ನರೇಷನ್ ಇಟ್ಟು, ಇಟ್ಸ್ ಯೋರ್ ಲೈಫ್. ಸೊ ಎಷ್ಟೋ ಜನ 40 ವರ್ಷ ಆದ್ಮೇಲೆ ಕಲಿಬೇಕು, 50 ವರ್ಷ ಆದ್ಮೇಲೆ ಕಲಿಬೇಕು ಅಂತ ತಪ್ಪು ತಿಳ್ಕೊಂಡಿರ್ತಾರೆ. ಆ ಸಂಸ್ಕಾರ ನಾವು ಚಿಕ್ಕ ವಯಸ್ಸಿಂದಾನೆ ಬರ್ಬೇಕಾಗತ್ತೆ. ಬಿಕಾಸ್ ಇಟ್ಸ್ ಆಲ್ ಜನರಲ್ ಮೆಸೇಜ್, ನನ್ನ ಜೀವನ ಹೇಗ್ ನಡೆಸಬೇಕು ಅನ್ನೋದನ್ನ ವೇದಗಳಲ್ಲಿ ಬರ್ತದೆ. ಆಮೇಲೆ ಸೈನ್ಸ್ ಅನ್ನೋದು ಕಮ್ಯುನಿಕೇಶನ್ಗೋಸ್ಕರ ಮಾಡ್ಕೊಂಡಿರೋದನ್ನ ಕೂಡ ಎವ್ರಿಥಿಂಗ್ ಇಸ್ ದೇರ್ ಇನ್ ವೇದಾಸ್. ಬ್ರಹ್ಮಸೂತ್ರಗಳು ಇಸ್ ಮೋಸ್ಟ್ ಕಾಂಪ್ಲಿಕೇಟೆಡ್. ಮೇ ಬಿ ನಮ್ಮ ಆಚಾರ್ಯರು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರಿಗೆ ಕೊನೆ ಆಯ್ತು ಅನ್ಸುತ್ತೆ ಬ್ರಹ್ಮಸೂತ್ರಗಳನ್ನ ಓದಿದ್ದು. ಅದ್ರಲ್ಲಿ ಎಲ್ಲಾ ರೀತಿ ಟೆಕ್ನಿಕಲ್ ರೀಸನ್ಸ್ ಇದೆ. ಒಂದು ಮರ ಗಾಳಿ ಬೀಸಕ್ಕೆ, ಸೂರ್ಯ ಚಂದ್ರ ಹುಟ್ಟಕ್ಕೆ, ಪ್ರತಿಯೊಂದಕ್ಕೂ ಟೆಕ್ನಿಕಲ್ ರೀಸನ್ಸ್ ಇದೆ. ಓಕೆ, ಸೊ ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿರೋದು ನೀವು ಹೇಗೆ? ವರ್ಲ್ಡ್ ವೈಡ್ ಅನ್ನ US ಅಲ್ಲಿ ಇಟ್ಸ್ ಮೋರ್ ದೆನ್ 20 ಸ್ಟೇಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಸಿಂಗಾಪುರ್, ಮಲೇಷಿಯಾ, ದುಬೈಯಲ್ಲಿ, ಅಬುಧಾಬಿಲಿ. ಓಕೆ, ಸೊ ಏಕ್ದಲ್ಲಿ ನೀವೀಗ ಪ್ರೊಡ್ಯೂಸರ್ ಆಗ್ಲಿಕ್ಕೆ, ನಟಿ ಆಗ್ಲಿಕ್ಕೆ ಯಾವುದು ಒಂದು ಪ್ರೇರೇಪಣೆ? ಅದೇ ಐ ಶುಡ್ ರಿಮೆಂಬರ್ ನಾಗಾಭರಣ, ನಾಗಿಣಿ ಭರಣ, ಅವ್ರ ಸೀರಿಯಲ್ಗೆ ಮಹಾಮಾಯಿಗೆ ನೀವೇ ದೇವಿ ಪಾತ್ರ ಮಾಡ್ಬೇಕು ಅಂದ್ರು. ಇನ್ಫ್ಯಾಕ್ಟ್ ನಾನ್ ದೇವಿ ಭಕ್ತೆ ತುಂಬಾ. ಸೊ ಚಿಕ್ಕ ವಯಸ್ಸಿಂದಾನು ಲಲಿತಾ ಸಹಸ್ರನಾಮ ಎಲ್ಲ ಮಾಡ್ಕೊಂಬರ್ತೇನೆ. ಅವ್ರು ಹೇಳಿದ ತಕ್ಷಣ ಆ ಪಾತ್ರಕ್ಕೆ ನಿಜವಾಗ್ಲೂ ಆಸೆ ಪಟ್ಟು ಒಪ್ಕೊಂಡೆ ನಾನು. ಅದಾದ್ಮೇಲೆ ನಂಗೆ ಕನಕದುರ್ಗ ಅಂತ ತೆಲುಗು ಸೀರಿಯಲ್ ಅಲ್ಲೂ ನೀವೇ ಬೇಕು ಅಂತ ಅನ್ಬಿಟ್ಟು ದೇವಿ ಪಾತ್ರಕ್ಕೆ ಕರೆದ್ರು. ಆಮೇಲೆ ನನ್ ದಾಟು ಚಿತ್ರದ ಕಥೆನ ನನಗೆ ಕೊಟ್ಟಾಗ ಅದು ನನ್ನ ಜೀವನಕ್ಕೆ ಹತ್ರವಾಗೇ ಇತ್ತು. ಅಗೇನ್ ದಟ್ಸ್ ಅ ಟ್ರೆಡಿಷನಲ್ ಮೂವಿ. ಒಬ್ಬ ಹಿಂದೂ ಬ್ರಾಹ್ಮಣರ ಫ್ಯಾಮಿಲಿನಲ್ಲಿ ಅವಳು ದಿನ ಪೂಜೆ ಮಾಡಿಕೊಂಡು ಅವಳಿಗೆ ಹಳ್ಳಿಲಿ ಎಷ್ಟು ಮರ್ಯಾದೆ ಕೊಡ್ತಿರ್ತಾರೆ, ಬಟ್ ಲೇಟರ್ ಆನ್ ಅವಳನ್ನ ಒಬ್ಬ ಮುಸ್ಲಿಂ ಕಿಡ್ನಾಪ್ ಮಾಡ್ತಾನೆ. ಸೊ ಅದ್ರ ಬಗ್ಗೆ ಒಂದು ಕತೆ, ಅಂದ್ರೆ ನಾನು ತುಂಬಾ ಇಷ್ಟಪಟ್ಟಂತ ಕತೆ ಅದು. ಸೊ ಅವ್ರು ಕೇಳಿದಾಗ ಆ ಕತೆನ ಓದ್ಬಿಟ್ಟು ಅದನ್ನು ನಾನು ಆಸೆ ಪಟ್ಟೆ ಒಪ್ಕೊಂಡೆ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್.
ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದಿದೆ? ನೆಕ್ಸ್ಟ್ ನಾನು ಮುಖಪುಟ ಅಂತ ಒಂದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್, ದಿ ಕವರ್ ಪೇಜ್ ಅಂತ. ಮೊಟ್ಟ ಮೊದಲ ಕನ್ನಡ ಚಿತ್ರ ಪ್ರಪಂಚದಾದ್ಯಂತ ಹೋಗ್ತಾ ಇರೋದು, ಅಂದ್ರೆ ಎಷ್ಟೊಂದು ಹೋಗಿರ್ಬೋದು ಅವಾರ್ಡ್ ಕಮಿಟಿಗಳಿಗೆ, ಬಟ್ ವಿತ್ ಸಬ್ ಟೈಟಲ್ ರಿಲೀಸ್ ಮಾಡ್ತಾ ಇರೋದು ಪ್ರಪಂಚದಾದ್ಯಂತ, ಲೈಕ್ ಜರ್ಮನ್ ಸಬ್ ಟೈಟ್ಲು, ಚೈನೀಸ್ ಸಬ್ ಟೈಟ್ಲು, ಕೊರಿಯನ್ ಸಬ್ ಟೈಟ್ಲು, ಇಂಗ್ಲಿಷ್ ಸಬ್ ಟೈಟ್, ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ದ ಕಾನ್ಸೆಪ್ಟ್ ಇಟ್ ಸೆಲ್ಫ್, ಅ ವೆರಿ ಟ್ರೆಡಿಷನಲ್ ಫ್ಯಾಮಿಲಿ, ಸಾಂಪ್ರದಾಯಿಕ ಫ್ಯಾಮಿಲಿನಲ್ಲಿ ಒಂದು ಮಗುನ ಅಡಾಪ್ಟ್ ಮಾಡ್ಕೋತಾರೆ, ಹೆಣ್ಣು ಮಗುನ, 6-7 ವರ್ಷದ ಮಗು. ಆ ಮಗುಗೆ ಲೇಟರ್ ಆನ್ ದಿಲ್ ಕಮ್ ಟು ನೋ ಆ ಮಗುಗೆ HIV ಇದೆ, ಏಡ್ಸ್ ಕನ್ವರ್ಟ್ ಆಗತ್ತೆ ಅಂತ. ಸೊ ಆಗ ಸಂಪ್ರದಾಯದ ಫ್ಯಾಮಿಲಿ ಹೇಗೆ ಆ ಮಗುನ ಸಮಾಜದ ಜೊತೆ ಡೀಲ್ ಮಾಡ್ತಾರೆ? ಬಿಕಾಸ್ ಯಾಕೆ ಅಂದ್ರೆ ಇದು ವರ್ಲ್ಡ್ ವೈಡ್ ನಡೀತಾ ಇರೋಂಥ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಯಾರೋ ಮಾಡಿದ ತಪ್ಪು. ಆಕ್ಚುಲಿ HIV ಇಸ್ ಮೋರ್ ಲೈಕ್ ಶುಗರ್ ತರಾನೇ, ಅದಕ್ಕೂ ಗಾಯ ಆದ್ರೆ ಲೇಟ್ ಆಗುತ್ತೆ ವಾಸಿ ಆಗೋದು, ಅದ್ರದ್ದು ರಕ್ತ ಬ್ಲಡ್ ಟ್ರಾನ್ಸ್ಫರ್ ಆದ್ರೆ ಅದಕ್ಕೂ ಕಾಯಿಲೆ ಹರಡತ್ತೆ. ಬಟ್ HIV ಅಂದ ತಕ್ಷಣ ಜನ ದೂರ ಏನಕ್ಕೆ ಇಟ್ಕೋತಾರೆ ಅಂದ್ರೆ ಲೈಂಗಿಕ ಕ್ರಿಯೆಯಿಂದ ಶುರು ಆಯ್ತು ಅಂತ. ಸೊ ಯಾರೋ ಮಾಡಿದ ತಪ್ಪಿಗೆ ಇವ್ರು ಅನುಭವಿಸ್ತಾ ಇದ್ದಾರೆ. ನನಗೇನು ಅಂದ್ರೆ, ನಾನು ಐವ್ ಬೀನ್ ಟ್ರೈನಿಂಗ್ ದಿಸ್ ಕಿಡ್ಸ್ ಫ್ರಮ್ 5 ಇಯರ್ಸ್. ಸೊ ನನ್ನ ಡಾನ್ಸ್ ಅಲ್ಲಿ ಮತ್ತೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ 5-6 ವರ್ಷಗಳಿಂದ ಅವ್ರಿಗೆ ಮತ್ತೆ ಫಿಸಿಕಲಿ ಡಿಸೇಬಲ್ಡ್ ಬ್ಲೈಂಡ್ ಕಿಡ್ಸ್, ಆರ್ಫನ್ ಹೋಮ್ ಕಿಡ್ಸ್ಗೆಲ್ಲ ಅವ್ರಿಗೆಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಡಾನ್ಸ್ ಹೇಳ್ಕೊಟ್ಕೊಂಡು ಟ್ರೈನ್ ಮಾಡ್ತಾರೆ. ಅವ್ರ ಜೊತೆ ಸಂಪರ್ಕನ ಬೆಳೆಸಿದಾಗ್ಲೇ ಅವರೇ ನನ್ಗೆ ಇನ್ಸ್ಪೈರ್ ಮಾಡಿ ನನ್ನನ್ನು ಇವತ್ತು ನಿರ್ದೇಶಕಿಯನ್ನಾಗಿ ಮಾಡಿದ್ದು. ಸೊ ಅವ್ರ ಬಗ್ಗೆ ಕತೆ ಮಾಡ್ಬೇಕು ಅಂತ. ಸೊ ಇದು ತಿಳುವಳಿಕೆಯಿಂದ ಮಾತ್ರ, ಅವೇರ್ನೆಸ್ ಇಂದ ಮಾತ್ರ, ನಮ್ಮ ಶುದ್ಧ ಕಾಮ ಶುದ್ಧ ಪ್ರೇಮನ ಇಟ್ಕೊಂಡಾಗ ಮಾತ್ರ ನಮ್ಮ ಶುದ್ಧ ಸಮಾಜನ ಮೇಂಟೈನ್ ಮಾಡೋಕ್ಕಾಗೋದು. ಸೊ ಆ ಮೆಸೇಜ್ ಕೊಡಬೇಕು. ಮತ್ತೆ ಟ್ರೆಡಿಷನಲ್ ಫ್ಯಾಮಿಲಿಗಳಾಗ್ಲಿ, ಸೊ ನನ್ನ ಚಿತ್ರದಲ್ಲಿ ಆಧ್ಯಾತ್ಮಿಕ ಜೀವನ ತೋರಿಸ್ತಾ ಇದ್ದೀವಿ ಅಂದ್ರೆ ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗೆ ವೇದ ಪಾಠ ಶಾಲೆಗೆ ಕಳಿಸ್ಬೇಕು. ಸೊ ಸಂಸ್ಕೃತ ಮತ್ತೆ ಅಗ್ನಿಕಾರ್ಯ ಎಲ್ಲ ಹೇಗೆ ಮಕ್ಕಳು ಕಲ್ತ್ಕೋಬೇಕು ಅನ್ನೋದ್ರ ಬಗ್ಗೆನೆ ತಗೊಂಡು ಹೋಗ್ತಾ ಇರೋದು. ಸೊ ಇದು ಪ್ರಪಂಚದಾದ್ಯಂತಕ್ಕೂ ಅನ್ವಯಿಸುತ್ತೆ. ಬಿಕಾಸ್ HIV ಜಾತ್ಯಾತೀತ, ಯಾರಿಗೆ ಬೇಕಾದ್ರೂ, ಫಾರಿನರ್ಗೆ ಅಂತಲ್ಲ, ಕರ್ನಾಟಕದಲ್ಲೂ ಬರುತ್ತೆ, ಹಿಂದಿ ಅವ್ರಿಗೂ ಬರುತ್ತೆ, ತಮಿಳ್ ಅವ್ರಿಗೂ ಬರುತ್ತೆ. ಸೊ ಹೇಳಿ, ನೀವು ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಇದೀವಿ, ಸೊ ಅದ್ರ ಬಗ್ಗೆ ನಿಮ್ಗೆ ಒಲವು ನೋಡಿದ್ ಯಾಕೆ? ವೇದಾಧ್ಯಯನ ಇಸ್ ಅನ್ಲಿಮಿಟೆಡ್, ಜೀವನ ಪೂರ್ತಿ ಓದ್ತಾ ಹೋದ್ರು. ಇನ್ಫ್ಯಾಕ್ಟ್ ಭಾರದ್ವಾಜ ಮಹಾಮುನಿಗಳು ದೇವ್ರನ್ನ ಕೇಳ್ಕೊಂಡಿದ್ದೆ, ನಂಗೆ 15,000 ವರ್ಷನಾದ್ರೂ ಕೊಡ್ಬೇಕು ನೀನ್ ನಾನು ಪೂರ್ತಿ ವೇದಗಳನ್ನ ಓದೋದಕ್ಕೆ ಅಂತ. ಸೊ ನಾನ್ ಚಿಕ್ಕ ವಯಸ್ಸಿಂದ ಭಕ್ತಿ ಮಾರ್ಗದಲ್ಲಿ ತುಂಬಾನೇ ಇದ್ದೆ, ಅಂದ್ರೆ ಪೂಜೆಗಳು ಅದು ಇದೆಲ್ಲ ಮಾಡ್ಕೊಂಡು. ಇನ್ಫ್ಯಾಕ್ಟ್ ಮೊನ್ನೆ ತಿರುಪತಿಗೆ ಹೋದಾಗ ನಾನು ಒಬ್ಬಳಿಗೆ ಅನ್ಸುತ್ತೆ ಆ ಭಾಗ್ಯ, 1 ಅವರ್ ಶ್ರೀನಿವಾಸರ ಮುಂದೆ ನಿಂತಿದ್ದೆ. ದಟ್ ವಾಸ್ ಮೈ ಡ್ರೀಮ್, ಶ್ರೀನಿವಾಸರ ಮುಂದೆ ಪುರುಷ ಸೂಕ್ತ ಹೇಳ್ಬೇಕು ಅಂತನ್ಬಿಟ್ಟು ನನ್ನ ಎಲ್ಲಾ ಕನಸುಗಳು ನನ್ಸಾಯ್ತು. ಇನ್ನೊಂದು ಕನಸನ್ನ ಇಟ್ಕೊಂಡಿದ್ದು ಕೈಲಾಸ ಮಾನಸ ಸರೋವರದಲ್ಲಿ ಹೋಮ ಮಾಡ್ಬೇಕು ಅಂತ. ಸೊ ದಟ್ ವಾಸ್ ಅಲ್ಟಿಮೇಟ್. ಹೋದ ವರ್ಷ ಹೋದಾಗ ನಾನು ಹೋಮ ಎಲ್ಲ ಮಾಡಿದೆ, ಇವಾಗ ಮತ್ತೆ ಜುಲೈ ಹೋಗ್ತಾ ಇದ್ದೇನೆ ಮಾನಸ ಸರೋವರ ಕೈಲಾಸದಲ್ಲಿ. ಸೊ ಅದು ನನ್ನ ಜೀವನದ ಪರಮ ಕನಸಾಗಿತ್ತು, ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ. ಆದ್ರೆ ಭಗವದ್ಗೀತೆ ಹೇಳಿ, ಕೃಷ್ಣ ಹೇಳೋ ಪ್ರಕಾರ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗದಿಂದ ಯೋಗಕ್ಕೆ ಹೋಗ್ಬೇಕು, ಅವಾಗ್ಲೇ ನಮ್ ಜೀವನ ಕಂಪ್ಲೀಟ್ ಆಗೋದು. ಆಮೇಲೆ ಹೆಣ್ಮಕ್ಳು ಇದೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ, ಬಟ್ ಜೀವಾತ್ಮಕ್ಕೆ ಯಾವುದೇ ರೀತಿ ಭೇದ ಭಾವ ಇಲ್ಲ. ಸೊ ಪರಮಾತ್ಮನಲ್ಲಿ ನಾನು ಮುಕ್ತಿಯನ್ನ ಹೊಂದೋದು ಥ್ರೂ ಮೈ ಜೀವಾತ್ಮ. ಸೊ ಅದಕ್ಕೆ ಲಿಂಗಭೇದಗಳು ಇರೋದೇ ಇಲ್ಲ. ಸೊ ಪೂರ್ತಿ ತಿಳ್ಕೊಂಡಂತ ಗುರುಗಳು ಆಚಾರ್ಯರು ಯಾವತ್ತು ಹೇಳಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಈ ತರ ಮಾಡಬಾರ್ದು ಆ ತರ ಇದು ಅಂತ ಭೇದಗಳನ್ನ ಹೇಳಲ್ಲ. ಬಿಕಾಸ್ ಈ ನಮ್ಮ ಹೆಣ್ಣು ಗಂಡು ಅನ್ನೋದು ನಮ್ಮ ಸಂಸಾರಕ್ಕೆ ಮಾತ್ರ ಲಿಮಿಟ್ ಆಗಿರುತ್ತೆ, ಈ ತಾತ್ಕಾಲಿಕವಾದ ಜೀವನಕ್ಕೋಸ್ಕರ ಇರೋದು. ಆದ್ರೆ ನನ್ನ ಜೀವಾತ್ಮದಲ್ಲಿ ನನ್ನ ಹೋದ ಜನ್ಮದಲ್ಲಿ ಏನಾಗಿದ್ದೆ ಅಂತ ಗೊತ್ತಿರಲ್ಲ. ಸೊ ಅದೇ ರೀತಿ ಬೆಳ್ಕೊಂಡು ಹೋದ್ರೆ ನನಗೆ ನಾನ್ ಯಾರು ಅನ್ನೋದನ್ನ ಕಂಡ್ಕೊಳ್ಬೇಕು ಅಂತಂದ್ರೆ ಅದು ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ. ಸೊ ಎಷ್ಟೋ ಜನ ನಂಗೆ ಹೇಳಿದ್ರು PhD ನೀನು ಕನ್ನಡದಲ್ಲಿ ಮಾಡ್ಬೋದು, ಯು ಆರ್ ವೆರಿ ಗುಡ್ ಅಟ್ ಕನ್ನಡ ಅಂತ ಹೇಳಿದ್ರು, ಅಥವಾ ಡಾನ್ಸ್ ಅಲ್ಲಿ ಮಾಡ್ಬೋದು, ಆರ್ಟ್ ಫೀಲ್ಡ್ ಅಲ್ಲಿ ಮಾಡ್ಬೋದು ಅಂತ. ಬಟ್ ಆಧ್ಯಾತ್ಮಿಕತೆಗೆ ದೇರ್ ಇಸ್ ನೋ ಎಂಡ್, ಎಲ್ಲದಕ್ಕೂ, ಭಾಷೆಗೂ ಎಂಡ್ ಇದೆ, ನನ್ನ ಆರ್ಟ್ ಫೀಲ್ಡ್ಗೂ ಎಂಡ್ ಇದೆ, ಬಟ್ ಆಧ್ಯಾತ್ಮಿಕ ಜೀವನಕ್ಕೆ ದೇರ್ ಇಸ್ ನೋ ಎಂಡ್. ಸೊ ಅದು ಚಿಕ್ಕ ವಯಸ್ಸಿಂದ ಅನ್ಕೊಂಡಿದ್ದೆ. ಸೊ ಎಲ್ಲಾ ಮಾರ್ಗಗಳಲ್ಲೂ ಬೈ ಡಿಫಾಲ್ಟ್ ಇರ್ತೀವಿ 3 ಮಾರ್ಗದಲ್ಲಿ, ಅದನ್ನ ನನಗೋಸ್ಕರ ನಾ ಮಾಡ್ಕೊಂಡಾಗ ಅದು ಮಾರ್ಗ ಆಗತ್ತೆ. ಇವಾಗ ನಾನ್ PhD ಓದ್ಬಿಟ್ಟು ನನಗೆ ಸಾಕು ಅಂತ ಅನ್ಕೊಳ್ಳೋದಲ್ಲ, ನಾನು ಎಷ್ಟು ಜನರನ್ನ ಜ್ಞಾನ ಮಾರ್ಗದಲ್ಲಿ ಮುಂದುವರಿಸ್ತೀನಿ, ಎಷ್ಟು ಜನಕ್ಕೆ ಹೇಳ್ಕೊಟ್ಟು ಅನ್ನೋದು ನನ್ನನ್ನ ಒಂದು ಲೆವೆಲ್ ಮೇಲೆ ತಗೊಂಡು ಹೋಗುತ್ತೆ, ಅಂದ್ರೆ ಯೋಗಕ್ಕೆ ಹೋಗ್ತೀನಿ. ಅದೇ ರೀತಿ ಕರ್ಮ ಮಾರ್ಗ, ಎಷ್ಟು ಜನ ಕಾಯಕವೇ ಕೈಲಾಸ ಅಂತ ಹೇಳ್ಬಿಡ್ತಾರೆ. ನಾನು ನನಗೋಸ್ಕರ ಮಾಡ್ಕೊಂಡು ಕೆಲಸ ನಾನು